ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ಮನುಷ್ಯನ ಜೀವನದಲ್ಲಿ ಅಗತ್ಯವಾಗಿ ಸರಿಯಾಗಿ ಇರಬೇಕಾದಂತ ಮೂರು ಅಂಶಗಳ ಬಗ್ಗೆ ಇಲ್ಲಿ ಮಾತನಾಡುತ್ತಿದ್ದೇನೆ ಅವು ಯಾವುವು ಅಂತಂದ್ರೆ ಬುದ್ಧಿ ನಿದ್ದಿ ಲದ್ದಿ ಅಂದ್ರೆ ಮನುಷ್ಯ ಸಮಾಜದಲ್ಲಿ ಗೌರವ ಮನ್ನಣೆಗೆ ಪಾತ್ರ ಆಗಬೇಕಾದರೆ ಅಥವಾ ಆ ವ್ಯಕ್ತಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಜನರಲ್ಲಿ ಮೂಡಬೇಕಾದರೆ ಅವನ ಬುದ್ಧಿ ಸರಿಯಾಗಿರಬೇಕು ಮನುಷ್ಯ ಆರೋಗ್ಯವಾಗಿರಬೇಕಾದರೆ ಸರಿಯಾದ ನಿದ್ದೆ ಇರಬೇಕು ನಂತರ ಲದ್ದಿ ಅಂತಂದ್ರೆ ಬೆಳಗಿನ ಬಹಿರ್ದೆಸೆ ಸರಳವಾಗಿರಬೇಕು ಅಂದಾಗ ಮಾತ್ರ ಅವನು ಆರೋಗ್ಯವಾಗಿರುತ್ತಾನೆ ಅದರ ಜೊತೆಗೆ ಬುದ್ಧಿ ಸರಿಯಾಗಿದ್ದರೆ ಸಮಾಜದಲ್ಲಿ ಮನ್ನಣೆಗೆ ಪಾತ್ರ ಆಗ್ತಾನೆ ಈಗ ನಾವು ವಿದ್ಯೆ ಮತ್ತು ಬುದ್ಧಿ ವಿದ್ಯೆ ಇದ್ದವರಿಗೆ ಎಲ್ಲರಿಗೂ ಬುದ್ಧಿ ಇರುತ್ತೆ ಅಂತ ಹೇಳಕಾಗಲ್ಲ ಬುದ್ಧಿನೇ ಬೇರೆ ವಿದ್ಯೆನೇ ಬೇರೆ ನಾವು ಸಣ್ಣವರಿದ್ದಾಗ ಗಣೇಶನ ಹಬ್ಬದಲ್ಲಿ ಗಣಪನಿಗೆ ಪೂಜೆ ಮಾಡುವಾಗ ನಮ್ಮ ಹಿರಿಯರು ಹೇಳ್ತಿದ್ರು ವಿದ್ಯೆ ಬುದ್ಧಿ ಕೊಡು ಅಂತ ಕೇಳ್ಕೋ ಅಂತಂದು ಅಂದರೆ ವಿದ್ಯೆಯ ಜೊತೆಗೆ ಬುದ್ಧಿಯನ್ನು ಕೊಡುವಂಥದ್ದು ವಿದ್ಯೆ ಅಂದರೆ ನಾವು ಶಾಲೆಯಲ್ಲಿ ಕಲಿಯುವಂಥ ಶಿಕ್ಷಣ ಆದರೆ ಬುದ್ಧಿ ಇದಕ್ಕೆ ಪ್ರತ್ಯೇಕವಾದಂತಹ ಒಂದು ಅರ್ಥ ಇದೆ ಯಾವುದನ್ನಾದರೂ ವಿವೇಚಿಸುವ ನಿರ್ಣಯಿಸುವ ತಿಳಿದುಕೊಳ್ಳುವ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ನಾವು ಬುದ್ಧಿ ಅಂತ ಹೇಳ್ತೀವಿ ನಾವು ಹೇಳ್ತಿರ್ತೀವಿ ಏ ಅವನ ಬುದ್ಧಿ ಸರಿ ಇಲ್ಲಪ್ಪ ಅವ ಎಷ್ಟೇ ಕಲಿತರೂ ಕೂಡ ಅವನ ಬುದ್ಧಿ ಸರಿ ಇಲ್ಲ ಅವನಿಗೆ ಬುದ್ಧಿ ಇಲ್ಲ ಅವನು ಬುದ್ಧಿವಂತ ಈ ರೀತಿಯೆಲ್ಲ ನಾವು ಮಾತಾಡ್ತಿರ್ತೇವೆ ಅಂದರೆ ವಿದ್ಯೆಗಿಂತ ಬುದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅಂದರೆ ನಾವು ಬುದ್ಧಿವಂತರಾದರೆ ಸಮಾಜದಲ್ಲಿ ಎಲ್ಲರಿಂದಲೂ ನಾವು ಪ್ರಶಂಸೆಗೆ ಪಾತ್ರರಾಗ್ತೇವೆ ಒಳ್ಳೆಯ ಅಭಿಪ್ರಾಯ ಜನರಲ್ಲಿ ಮೂಡುತ್ತೆ ಇನ್ನೊಂದು ನಮಗೆ ರಾತ್ರಿ ಇಡೀ ಸಂಪೂರ್ಣ ನಿದ್ದೆ ಆದಾಗ ಮಾತ್ರ ಬೆಳಗಿನ ಅವಧಿಯಲ್ಲಿ ನಾವು ಲವಲವಿಕೆಯಿಂದ ಇರ್ತೀವಿ ಕ್ರಿಯಾಶೀಲರಾಗಿರ್ತೀವಿ ಆರೋಗ್ಯ ಸಂಬಂಧಿತ ಯಾವುದೇ ಸಮಸ್ಯೆಗಳು ಆ ದಿನ ಕಾಡೋದಿಲ್ಲ ಆ ನಿದ್ದೆ ಸರಿಯಾಗಿತ್ತು ಅಂದರೆ ನಾವು ಆಹ್ಲಾದಕರ ಒಂದು ವಾತಾವರಣ ಅನುಭವಿಸ್ತೇವೆ ಈ ನಿದ್ದೆ ಸರಿಯಾಗಿರಬೇಕಂತಂದರೆ ನಾವು ಯಾವುದಾದರೂ ಚಿಂತೆಯಿಂದ ಅಥವಾ ಆಲೋಚನಾ ಮುಕ್ತ ಜೀವನ ಮಾಡಬೇಕು ಯಾವುದಾದರೂ ವಿನಾಕಾರಣ ಅತಿಯಾದ ಯೋಚನೆ ಮಾಡೋದಾಗಲಿ ಅಥವಾ ಆಹಾರ ಪದ್ಧತಿ ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂದರೆ ಸರಿಯಾದ ರೀತಿಯಲ್ಲಿ ಆಹಾರ ಸೇವಿಸದೇ ಇರುವುದು ಸರಿಯಾದ ಸಮಯಕ್ಕೆ ನೀರು ಕುಡಿದೇ ಇರುವುದು ಹೆಚ್ಚು ತರಕಾರಿಗಳನ್ನು ಬಳಸದೇ ಇರುವುದು ಈ ರೀತಿಯಾದಂತಹ ನಮ್ಮ ಆಹಾರ ಪದ್ಧತಿಯು ಕೂಡ ನಿದ್ದೆಯ ಮೇಲೆ ಪ್ರಮುಖ ಪಾತ್ರ ವಹಿಸ್ತದೆ ಈ ನಿದ್ದೆ ಸರಿಯಾಗಿದ್ದಾಗ ಮಾತ್ರ ಬೆಳಗಿನ ನಮ್ಮ ಬಹಿರ್ದೆಸೆ ಸರಳವಾಗಿರುತ್ತೆ ಮೋಷನ್ ಅಂತ ಹೇಳ್ತೀವಲ್ಲ ಅದು ಸರಳವಾಗಿರುತ್ತೆ ಸರಳವಾಗಿದ್ದಾಗ ಮಾತ್ರ ನಮಗೆ ನಾವು ಸೇವಿಸಿದಂಥ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿರುತ್ತೆ ಅನ್ನೋ ಅರ್ಥ ಹೀಗಿದ್ದಾಗ ಮಾತ್ರ ನಮಗೆ ಹಸಿವು ಹೆಚ್ಚಾಗುತ್ತೆ ಅದಕ್ಕೆ ತಕ್ಕಂಗೆ ಊಟ ಉಪಹಾರ ಮಾಡಿದಾಗ ದೇಹಕ್ಕೆ ಶಕ್ತಿ ಬರುತ್ತೆ ಆರೋಗ್ಯವಾಗಿ ಇರ್ತೇವೆ ನಾವು ಒಂದನೇದು ಆರೋಗ್ಯವಾಗಿರಬೇಕು ಆರೋಗ್ಯವಾಗಿರಬೇಕಾದ್ರೆ ಈ ನಿದ್ದೆ ಮತ್ತು ಮೋಷನ್ ಅಂತ ಹೇಳ್ತೇವೆ ಇದು ಚೆನ್ನಾಗಿರಬೇಕು ಜೊತೆಗೆ ಸಮಾಜದಲ್ಲಿ ನಾವು ಗುರುತಿಸ್ಕೊಳ್ಬೇಕಾದ್ರೆ ಅಥವಾ ಎಲ್ಲರಿಂದಲೂ ಒಳ್ಳೆಯ ಅಭಿಪ್ರಾಯ ಬರಬೇಕಾದ್ರೆ ಬುದ್ಧಿವಂತರಾಗಿರಬೇಕು ಅಂದರೆ ನಮಗೆ ಬುದ್ಧಿ ನಿದ್ದಿ ಲದ್ದಿ ಈ ಮೂರು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ನಮಸ್ಕಾರ